ಎಸ್ ವೆಲ್ಕಮ್ ಬ್ಯಾಕ್ ದಸರಾ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನವರಾತ್ರಿ ವಿಜಯದಶಮಿಯನ್ನ ಆರಂಭಿಸಿದ್ದು ವಿಜಯನಗರ ಅರಸರು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಆರಂಭವಾಗಿದ್ದ ಈ ಮಹೋತ್ಸವವನ್ನ ಇವಾಗಲೂ ಆಚರಿಸಿಕೊಂಡು ಬರಲಾಗ್ತಾ ಇದೆ ವಿಜಯನಗರದ ಸಾಮ್ರಾಜ್ಯದಲ್ಲಿ 10 ದಿನವೂ ಈ ದಸರಾ ಪೂಜೆ ಮಹೋತ್ಸವವನ್ನ ನಡೆಸಲಾಗ್ತಾ ಇತ್ತು ನವರಾತ್ರಿ ವಿಜಯದಶಮಿಯನ್ನ ವಿಜಯನಗರದ ಅರಸರು ಪ್ರಾರಂಭಿಸುತ್ತಾರೆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಈ ಮಹೋತ್ಸವವನ್ನ ಆರಂಭಿಸಲಾಗುತ್ತೆ ವಿಜಯನಗರದ ಸಾಮ್ರಾಜ್ಯದಲ್ಲಿ 10 ದಿನವಾಗಿ ಈ ದಸರಾ ಮಹೋತ್ಸವವನ್ನ ಆಚರಿಸಲಾಗುತ್ತೆ ವಿಜಯನಗರದ ಸಾಮಂತರು ರಾಜರು ಮಾಂಡಲಿಕರು ಸೇರಿ ಈ ಹಬ್ಬವನ್ನ ಆಚರಿಸುತ್ತಾ ಇದ್ದರು ಅಶ್ವಯುಜ ಮಾಸದ ಪಾಡ್ಯಮಿಯಿಂದ ನವಮಿಯವರೆಗೂ ಈ ಹಬ್ಬವನ್ನ ಆಚರಿಸಲಾಗ್ತಾ ಇತ್ತು ಮಹಾನವಮಿಯಂದು ದಿಬ್ಬದ ಮೇಲೆ ಕೂತು ಅರಸರು ಕಾಣಿಕೆಯನ್ನ ಸ್ವೀಕರಿಸಿ ವಿಜಯನಗರ ದಸರಾದ ಬಗ್ಗೆ ವಿವಿಧ ದೇಶಗಳ ಪ್ರವಾಸಿಗರು ಉಲ್ಲೇಖಿಸಿದ್ದಾರೆ ಹಲವಾರು ದಶಕಗಳ ಹಿಂದೆ ವಿದೇಶಿ ಪ್ರಜೆಗಳು ಪ್ರವಾಸಕ್ಕೆ ಅಂತ ಬರ್ತಾರೆ ವಿಜಯನಗರದ ಆಳ್ವಿಕೆ ಬಗ್ಗೆ ತಮ್ಮ ಲೇಖನದಲ್ಲಿ ಉಲ್ಲೇಖಿಸುತ್ತಾರೆ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಇತ್ತು ಅಲ್ಲಿಯ ರಾಜರುಗಳು ಯಾವ ರೀತಿ ಆಳ್ವಿಕೆಯನ್ನ ಮಾಡುತ್ತಾ ಇದ್ದರು ವಜ್ರ ವೈಢೂರ್ಯಗಳು ಯಾವ ರೀತಿ ಇತ್ತು ಹಾಗೇನೇ ಈ ಹಬ್ಬವನ್ನ ದಸರಾ ಹಬ್ಬವನ್ನ ಈ ಮಹೋತ್ಸವವನ್ನ ಯಾವ ರೀತಿ ಆಚರಿಸುತ್ತಿದ್ರು ಅನ್ನೋದನ್ನು ಕೂಡ ಪ್ರವಾಸಿಗರು ವಿದೇಶದ ಪ್ರವಾಸಿಗರು ಉಲ್ಲೇಖವನ್ನ ಮಾಡಿದ್ದಾರೆ ಯಾರೆಲ್ಲ ಅಂತ ನೋಡೋದಾದ್ರೆ ಮಧ್ಯಪ್ರಾಚ್ಯದ ಇಬನ್ ಬಟೂಟ್ ಇಟಲಿಯ ನಿಕೋಲೋ ಡಿ ಕೋಂಟೆ ರಷ್ಯಾದ ನಿಕಿಟಿನ್ ಇವರೆಲ್ಲ ತಮ್ಮ ಫೇಮಸ್ ಪ್ರಸಿದ್ಧ ಲೇಖನ ಬರೆದಿರ್ತಾರೆ ಈ ಲೇಖನಗಳಲ್ಲೆಲ್ಲ ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಅಲ್ಲಿ ಆಡಂಬರ ವಜ್ರ ವೈಢೂರ್ಯ ಯಾವ ರೀತಿ ಇತ್ತು ಆಳ್ವಿಕೆ ಯಾವ ರೀತಿ ಮಾಡ್ತಾ ಇದ್ರು ಹಾಗೆಯೇ ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡಲಾಗ್ತಿತ್ತು ಅದರಲ್ಲೂ ಮುಖ್ಯವಾಗಿ ದಸರಾ ಮಹೋತ್ಸವ ದಸರಾ ಮಹೋತ್ಸವವನ್ನ ಯಾವ ರೀತಿಯಾಗಿ ನೆರವೇರಿಸ್ತಿದ್ರು ಯಾವ ರೀತಿಯಾಗಿ ಆಚರಿಸ್ತಾ ಇದ್ರು ಇದನ್ನೆಲ್ಲ ಈ ಪ್ರಸಿದ್ಧ ಲೇಖಕರು ರಷ್ಯಾದ ನಿಕಟಿನ್ ಇರಬಹುದು ಮಧ್ಯಪ್ರಾಚ್ಯದ ಇಬಟನ್ ಬಟೂಟ್ ಇರಬಹುದು ಇಟಲಿಯ ನಿಕೋಲೋ ಡಿ ಕೋಂಟೆ ಇರಬಹುದು ಇವರೆಲ್ಲ ಪ್ರಸಿದ್ಧ ಲೇಖನಕಾರರು ಇವರೆಲ್ಲ ತಮ್ಮ ಲೇಖನದಲ್ಲಿ ಬರೆದಿರ್ತಾರೆ ವಿಜಯನಗರ ಸಾಮ್ರಾಜ್ಯ ಎಂಥದ್ದು ಅಲ್ಲಿ ಯಾವ ರೀತಿಯ ಆಚರಣೆ ಮಾಡಲಾಗತ್ತೆ ಅದರಲ್ಲೂ ಮುಖ್ಯವಾಗಿ ದಸರಾ ಮಹೋತ್ಸವವನ್ನ ಯಾವ ರೀತಿ ಆಚರಿಸಲಾಗತ್ತೆ ಅಂತ ಉಲ್ಲೇಖ ಮಾಡಿದ್ದಾರೆ ಈಗ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ ಅಪ್ಪು ನಮ್ಮನಾಗ್ಲಿ ವರ್ಷನೇ ಆಗ್ತಾ ಬರ್ತಾ ಇದೆ ಆದ್ರೆ ಅವರ ಅಭಿಮಾನಿಗಳು ತಮ್ಮ ಪ್ರೀತಿಯನ್ನ ಇನ್ನೂ ತೋರಿಸ್ತಾ ಇದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ದಸರಾ ಹಿನ್ನೆಲೆ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಕೂಡ ನಡೆಸಲಾಗತ್ತೆ ಈ ಬಾರಿಯ ದಸರಾದಲ್ಲಿ ಸ್ತಬ್ಧ ಚಿತ್ರಗಳ ಪ್ರದರ್ಶನವನ್ನ ನೀಡಲಾಗತ್ತೆ ಕೊರೋನಾ ಕಾರಣಗಳಿಂದ ಸ್ಥಗಿತವಾಗಿತ್ತು ಸುಮಾರು 47 ಸ್ತಬ್ಧ ಚಿತ್ರಗಳ ಪ್ರದರ್ಶನವನ್ನ ಮಾಡಲಾಗತ್ತೆ ಇದರಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಅಪ್ಪು ಗಣೇಶ ವಿಸರ್ಜನೆಗೆ ಯಾವ ರೀತಿ ಸಿದ್ಧತೆ ನಡೆಸಿ ಡ್ಯಾನ್ಸ್ ಎಲ್ಲ ಮಾಡ್ಲಾಕತ್ತೆ ಅದರಲ್ಲೂ ಅಪ್ಪುವಿನ ಚಿತ್ರವನ್ನ ಹಿಡ್ಕೊಂಡು ಅಭಿಮಾನಿಗಳು ಕುಣಿದಾಡ್ತಿದ್ರು ಯಾವುದೇ ಜಾತ್ರೆ ಇರಲಿ ಎಲ್ಲ ಕಡೆ ಅಪ್ಪು ಫೋಟೋ ಕಾಣಸಿಕ್ತಿತ್ತು ಇದೀಗ ದಸರಾ ಮಹೋತ್ಸವ ಸ್ತಬ್ಧ ಚಿತ್ರದಲ್ಲೂ ಅಪ್ಪು ಕಾಣೋಕೆ ಸಿಗ್ತಾ ಇದ್ದಾರೆ ಅದು ಅಭಿಮಾನಿಗಳ ಪ್ರೀತಿ ಅಂತಾನೆ ಹೇಳಬಹುದು ಕೊರೋನಾ ಕಾರಣಗಳಿಂದ ಸ್ತಬ್ಧ ಚಿತ್ರ ಪ್ರದರ್ಶನ ನಿಲ್ಲಿಸಲಾಗಿತ್ತು ಸ್ಥಗಿತ ಮಾಡಲಾಗಿತ್ತು 2 ವರ್ಷಗಳ ಬಳಿಕ ಮತ್ತೆ ಸ್ತಬ್ಧ ಚಿತ್ರಗಳ ಪ್ರದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ ಸುಮಾರು 47 ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡಲಾಗತ್ತೆ ಇದರಲ್ಲಿ ಮುಖ್ಯವಾಗಿ ಕಾಣಸಿಗೋದು ಅಪ್ಪು ಪುನೀತ್ ರಾಜ್ಕುಮಾರ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಅಪ್ಪುವಿನ ಸ್ತಬ್ಧ ಚಿತ್ರ ನಮ್ಮನ್ನ ಅಗಲಿ 1 ವರ್ಷ ಆಗ್ತಾ ಬಂತು ಆದರೂ ಎಲ್ಲ ಅಭಿಮಾನಿಗಳು ಅಪ್ಪುವಿನ ಅಗಲಿಕೆಯನ್ನ ಇನ್ನೂ ಮರೆಯೋಕ್ಕಾಗ್ತಾ ಇಲ್ಲ ತಮ್ಮ ಅಭಿಮಾನ ಪ್ರೀತಿಯನ್ನ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ಅಪ್ಪು ಅಮರ ಅನ್ನೋದನ್ನ ಈ ಮುಖಾಂತರ ತೋರಿಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ದೊಡ್ಡ ಅಪ್ಪುವಿನ ಸ್ತಬ್ಧ ಚಿತ್ರ ಅಂತ ಇದು ಕರ್ನಾಟಕದ ಅಪ್ಪು ಅಭಿಮಾನಿಗಳ ಪ್ರೀತಿಯನ್ನ ತೋರಿಸ್ತದೆ